ಅಲ್ಲೇ ಎಲ್ಲ ವ್ಯವಹಾರ ಕ್ಲೀನ್ ಮಾಡ್ಕೊಂಡು ಹರಿ ನನ್ನ ಜಿಲ್ಲೆಯ ಹುಡುಗ ಅದೇನ್ ಕತೆ ಹೇಳ್ತಾರೋ ಅದೇನ್ ಹೋಗ್ಸಾರೋ ಎಲ್ಲ ಗೊತ್ತಿಲ್ಲ. ಮೂಗರು ಮದುವೆ ಆಗುವ ಸಂಸಾರ ಅಲ್ಲೇ ಎಲ್ಲ ವ್ಯವಹಾರ ಕ್ಲೀನ್ ಮಾಡ್ಕೊಂಡು. ನಮಸ್ಕಾರ. ಪದವಿ ಪೂರ್ವ ಚಿತ್ರ ಇವತ್ತು ಟ್ರೈಲರ್ ಲಾಂಚ್ ಮಾಡಿ ಡಿಸೆಂಬರ್ 30ನೇ ತಾರೀಕು ಬಿಡುಗಡೆ ಮಾಡ್ತಿದ್ದಾರೆ. ಮೊದಲನೇದಾಗಿ ಹರಿ ಬಗ್ಗೆ ಹೇಳಬೇಕು ಅಂದರೆ ಆತನ ವ್ಯಕ್ತಿತ್ವ ಅಥವಾ ವೃತ್ತಿ ಅವನ ಪೂರ್ವದಲ್ಲಿ ಯಾವುದಿತ್ತೋ ಅದಿದ್ದರೆ ಯಾರೂ ಕೂಡ ಈ ಕಡೆ ತಿರುಗಿ ನೋಡ್ತಿರಲಿಲ್ಲ. ಕಾರಣ ಏನು ಅಂದರೆ ಬಹಳ ವ್ಯವಸ್ಥಿತವಾಗಿ ಒಳ್ಳೆ ವಿದ್ಯಾವಂತರ ಫ್ಯಾಮಿಲಿಯಲ್ಲಿ ಬೆಳೆದಂಥ ಯುವಕ ಎಲ್ಲ ಅಬ್ರಾಡರೆಲ್ಲ ಬಹಳ ಚೆನ್ನಾಗಿ ಸಾಧನೆ ಮಾಡ್ಕೊಂಡ್ಬಂದಂಥವ್ರು. ಜೊತೆಗೆ ಅವರ ಶ್ರೀಮತಿಯವರು ಕೂಡ ಒಳ್ಳೆ ವೃತ್ತಿಯಲ್ಲಿ ಇರುವಂಥವ್ರು. ಇವನಿಗೆ ಸಿನಿಮಾ ಆಸೆ ಯಾಕೆ ಬಂತು ನಂಗೆ ಗೊತ್ತಿಲ್ಲ. ಬನ್ನಿ ಸರ್, ಪ್ಲೀಸ್ ಕಮ್, ನಿಂತ್ಕೋಬೇಡಿ, ಬನ್ನಿ ಬನ್ನಿ ಬನ್ನಿ, ಎರಡು ಚೇರ್ ಕೊಡು. ಹರಿ ನನ್ನ ಜಿಲ್ಲೆಯ ಹುಡುಗ. ಆತನ ನಾನು ಯೋಗರಾಜ್ ಭಟ್ರು ಸಿನಿಮಾ ಮಾಡಬೇಕಾದ್ರೆ ಆತನ ಜೊತೆ ನಾನು ಕೆಲಸ ಮಾಡಬೇಕಾದ್ರೆ ಬಹಳ ಅತ್ಯುಷ್ಟವಾಗಿ ಆತನ ಗಮನಿಸ್ತಾ ಇದ್ದೆ. ಅವನು ಯಾವ ಕೆಲಸವನ್ನ ಮಾಡ್ತಾನೆ ಬಹಳ ಶ್ರದ್ಧಾಪೂರ್ವಕವಾಗಿ ಆ ಕೆಲಸವನ್ನು ಮಾಡುವಂತ ಬಹಳ ತಾಳ್ಮೆ ಮೆದು. ಆದರೆ ಒಂದು ಆತನ ಅದೃಷ್ಟ ಯಾವತ್ತೂ ಅಷ್ಟೇ ಮಾರ್ಗ ತೋರೋರು ಒಬ್ರು ಸರಿಗಿರೋದು, ಒಳ್ಳೆ ಗುರು ಸಿಕ್ಕಿದ್ರು ಅವ್ರಿಗೆ. ಯೋಗರಾಜ್ ಭಟ್ರ ಥರ ಒಂದು ಒಳ್ಳೆ ಸಾಧಕರು ಅವ್ರಿಗೆ ಸಿಕ್ಕಿದ್ರು. ಯಾಕೆಂದರೆ ಇವತ್ತು ಗುರುಗಳನ್ನ ಆಯ್ಕೆ ಮಾಡ್ಕೊಳೋದು ಭಾಳ ಕಷ್ಟ, ಸಿಕ್ಕೋದು ಕಷ್ಟ, ಮತ್ತು ಆಯ್ಕೆ ಮಾಡ್ಕೊಳೋದಕ್ಕೂ ಗೊತ್ತಾಗೋದಿಲ್ಲ. ಆ ವಿಷಯದಲ್ಲಿ ನಾನು ಕೂಡ ಭಾಳ ಅದೃಷ್ಟು ಅಂತ. ನನಗಿಬ್ಬರು ಗುರುಗಳು ಸಿಕ್ಕಿದ್ರು, ಮೂರು ಜನ. ಇಲ್ಲಮ್ಮ ಸೂರಣ ಅಂತ ಕ್ಯಾಮ್ರಾಮ್ಯಾನು, ಆಮೇಲೆ ಕೆ ವಿ ರಾಜು ಮತ್ತು ರಾಜಕಿಶೋರ್. ಅವತ್ತಿನ ಕಾಲಕ್ಕೆ ಪಾಪ ಅವ್ರಿಗೆ ಸಾಧ್ಯವೋ ಅಷ್ಟು ನನ್ನನ್ನು ಮುಂದೆ ತಳ್ಳುವಂಥ ಕೆಲಸ ಮಾಡೋದು. ಸೇಮ್ ಭಟ್ರೆ ಹೆಂಗೆ ಅವ್ರಿಗೆ ಜೊತೆಗೆ ನಿಂತು ಆ ಥರ ನಮ್ಮ ಜೊತೆ ನಿಂತ್ಕೊಂಡು ಮಾಡೋ, ಅದರಲ್ಲಿ ಭಾಳ ಲಕ್ಕಿ ಫಿಲ್ಮ್. ಆತನ ಒಳಗಡೆ ಪ್ರಿಪ್ರೇಷನ್ ಮಾಡ್ಕೊಂಡು ಸಿನಿಮಾ ಬಂದೇನೆ ನಾನು. ಭಾಳ ಜನ ಅಸಿಸ್ಟೆಂಟ್ ಡೈರೆಕ್ಟರ್ಗಳನ್ನ ಮೀಟ್ ಮಾಡಿದ್ದೀನಿ ನನ್ನ ಬದುಕಲ್ಲಿ ಸುಮಾರು ಬಿಗಿನಿಂಗಿಂದ ಎಲ್ಲಿವರೆಗೂ ನಾನು ನೋಡ್ತಾನೇ ಇದ್ದೀನಿ. ಅವರು ಒಂದು ಪಿಕ್ಚರ್ ಬಂದರೆ ಎರಡು ದಿನ ಕ್ಲ್ಯಾಪು, ಮೂರನೇ ದಿನ ಬಿಡಿದಿರ್ಬೇಕು ಅಂತಾರೆ. ಅಷ್ಟ ಕೆಪಾಸಿಟಿ ಇದೆ, ಭಾಳ ಫಾಸ್ಟ್ ಇದೆ ಅದು. ಅದೇನು ಕತೆ ಹೇಳ್ತಾರೋ ಅದು ಹೆಂಗೆ ಒಪ್ಸಾರೋ ಏನೋ ಗೊತ್ತಿಲ್ಲ, ಕರ್ಕೊಂಬರೋ ಅಂತ ಹೇಳ್ತಾರೆ. ಆ ಸಾಲಲ್ಲಿರೋರು ಸಿನಿಮಾಗಳೆಲ್ಲ ಮಾಡಿದಾಗ ಅನುಭವ ಇರೋದಿಲ್ಲ, ಸ್ವಲ್ಪ ಕಷ್ಟ ಆಗ್ತದೆ ಒಳ್ಳೆ ಸಿನಿಮಾ ಮಾಡೋಕ್ಕಾಗೋದು, ಸ್ವಲ್ಪ ತಯಾರಿ ಬೇಕು. ಹರಿ ಆ ವಿಷಯದಲ್ಲಿ ಪರಿಪೂರ್ಣವಾಗಿ ತಯಾರಾಗಿರುವಂಥ ಮನುಷ್ಯ. ಈ ಸಿನಿಮಾನ ನಾಳೆ ನೀವೆಲ್ಲ ಸ್ಕ್ರೀನ್ ಮೇಲೆ ನೋಡಿದಾಗ ನಿಮಗೆ ಆತನ ಒಂದು ಶ್ರದ್ಧೆ ಗೊತ್ತಾಗ್ತದೆ. ಭಾಳ ಮೇಕಿಂಗಲ್ಲಿ ಭಾಳ ಯೋಚನೆ ಮಾಡಿಕೊಂಡು ಬೆಸ್ಟ್ ಲೊಕೇಶನ್ನು, ಆ ನಾನು ಶಾರ್ಟ್ ಹಿಂಗೆ ಬರಬೇಕು, ಈ ಥರನೇ ಯೋಚನೆ ಮಾಡಿಕೊಂಡು ಒಂದು ಒಳ್ಳೆ ಟೀಮ್ ಕಟ್ಕೊಂಡ್ರು. ಅದರಲ್ಲೂ ನಮ್ಮ ಪತಾಜಿ ಅಂತೂ ನನ್ನ ಫೇವ್ರೆಟ್ ಕ್ಯಾಮ್ರಾಮನ್. ಮಠ ಸಿನಿಮಾಗೆ ನಮ್ಮಿಬ್ಬರು ಕಾಂಬಿನೇಷನ್ ಸ್ಟಾರ್ಟ್ ಆಗಿತ್ತು. ಆತ ಮಾತು ಕಮ್ಮಿ, ಕೆಲಸ ಅದ್ಭುತ. ಹರಿನೂ ಹಂಗೇನೆ. ಸೊ ಹೆಂಗಾಗತ್ತೆ, ಇಬ್ಬರು ಮೂಗರು ಮದುವೆ ಆಗ್ಬಿಟ್ರೆ ಸಂಸಾರ ತುಂಬ ಚೆನ್ನಾಗಿದೆ. ಹೌದು, ಇಬ್ರು ಮೂಗರು ಸೇರ್ಕೋಬೇಕು, ಮದುವೆ ಆಗ್ಬಿಡ್ಬೇಕು. ಬಹಳ ಜನ ಅನ್ಕೊಂಡೆ ಎಲ್ಲ ವ್ಯವಹಾರ ಕ್ಲೀನ್ ಮಾಡ್ಕೊಬಿಡ್ತಾರೆ. ಹಾಗೆ ಅವರಿಬ್ರು ಒಂಥರ ಮೂಗು ಇದ್ದಂತೆ, ಬರೀ ಸೈನಲ್ಲೇ ಮಾತಾಡ್ಕೊಂಡು ಕೆಲಸ ಅದ್ಭುತ ಮಾಡಿ. ಅಂಡ್ ಆಯ್ಕೆ ಮಾಡ್ಕೊಂಡಿರೋ ಕತೆ ಅಂತೂ ಎಕ್ಸ್ಟ್ರಾಡನರಿ. ಎಂತ ಕತೆ ಅದು ಅಂದ್ರೆ, ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.